ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಗಳಾದಂತಹ ಎಂ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡಲಾಗಿದ್ದು ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆಯನ್ನ ನೀಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ಸಿಬ್ಬಂದಿ ಹಾಗೂ ಇ ಸಿಒ ಅಜ್ಜಪ್ಪ ಪಟ್ಟಣಶೆಟ್ಟಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಟಿ ರಾಮಪ್ಪ ಕೊಟ್ಟೂರು ಪಟ್ಟಣದ ವಾಲ್ಮೀಕಿ ಸಮುದಾಯದ ಮುಖಂಡರುಗಳಾದ ದೀಪಾ ಹೋಟೆಲ್ ಪ್ರಕಾಶ್ ಆರ್ ರಾಜಪ್ಪ ಜಿ ಜಿಮೋಗಪ್ಪ ಬೆನ್ನಹಳ್ಳಿ ಅಂಜಿನಪ್ಪ ಮತ್ತು ಕಂಪಾಲರ ಪಕ್ಕೀರಪ್ಪ ಹೊಚ್ಚಪ್ಪರ ಅಂಜಿನಪ್ಪ ಹಾಗೂ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಚಿಗಟೇರಿ ಜಯಪ್ಪ ಕರ್ನಾಟಕ ಸೂಪರ್ಫಾಸ್ಟ್ ನ್ಯೂಸ್ ವಿಜಯನಗರ